ನಿಮ್ಮ ಮೇನ್ ಕಾರ್ಯಕ್ರಮದ ಉದ್ದೇಶವೇನು? ಏನಿಲ್ಲ, ಇದು ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಯಿಂದ ನಾವು ಮತ್ತೆ ತಡಬಿಡಿ ಆಸ್ಪತ್ರೆಯಿಂದ ಬಂದಿವಿ. ಪ್ರತಿ ಪಂಚಾಯತಿಯಲ್ಲಿ ಈ ತರ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದ್ರು. ಏನ್ ಕಾರ್ಯಕ್ರಮ? ಇಲಾಖೆ ಓದಿರೋದ್ರಿಂದ ಜನರ ಆರೋಗ್ಯನೇ ನಮ್ದು ಆರೋಗ್ಯ, ಜನರು ಎಲ್ಲರ ಆರೋಗ್ಯವಾಗಿದ್ದೀವಿ ಅಂತ. ನಿಮ್ಮ ಮನೆಯ ಊರಲ್ಲಿ ಯಾರಿಗಾದ್ರೂ ಜ್ವರ ಬಂದ್ರೆ ಹಂಗೆ ಕೂಡ್ಬೇಡ್ರಿ. ಮೂರ್ ದಿವಸ ಆದ ತಕ್ಷಣನೇ ಆಸ್ಪತ್ರೆ ನಿಮ್ದು ಯಾವ್ದು ದವಾಖಾನೆ ಸಮೀಪ ಆಗ್ತದೆ ಆ ದವಾಖಾನೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಕೋರಿ. ಉಚಿತವಾಗಿ ಮಾಡ್ತಾರೆ. ಮತ್ತೆ ಅದು ಏನಾರು ಪಾಸಿಟಿವ್ ಬಂದು ಡೆಂಗ್ಯೂ ಅಂತ ಮಲೇರಿಯಾ ನೋಡಿ ಟೈಫಾಯ್ಡ್ ಅಂತ ಬಂದ್ರೆ ಅದಕ್ಕೆ ನಿಮ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ, ಗೋಲಿ ಔಷಧ ಕೂಡ ಫ್ರೀ ಕೊಡ್ತಾರೆ. ನಮ್ದು ದವಾಖಾನೆ ತಡಿಬೇಡಿ, ಅದಕ್ಕೆ ಆ ಥರ ಏನಾರು ಇದ್ರೆ ಅಲ್ಲಿಗೆ ಹೋಗಿ ವ್ಯವಸ್ಥೆ ಮಾಡ್ಕೋರಿ ಅಂತ ಹೇಳಿದ್ರು. ಬೇಕಾದ್ರೆ ಶಾಪುರ್ ಸರ್ಕಲ್ ದವಾಖಾನೆ ಕೂಡ ಮಾಡ್ತಾರೆ. ಅದಕ್ಕಿಂತ ಮುಂಚೆನೆ ನೀವು ಏನ್ ಮಾಡ್ಬೇಕು, ನಿಮ್ ಮನೆ ಸುತ್ತಮುತ್ತ ಏನಾದ್ರು ನೀರು ನಿಲ್ಲಕತ್ತಿತ್ತು ಅಂದ್ರೆ ಪಂಚಾಯತಿ ಅಲ್ಲೇ ಬಂದು ಆ ನೀರು ಸರಿಸ್ಬೇಕು ಅಂತ ಏನಿಲ್ಲ. ನಮ್ ನಮ್ಮ ಮನೆ ಮುಂದೆ ನಾವು ಸರಿಸ್ಕೊಂತ ಹೋದ್ರೆ ಊರೆಲ್ಲ ಸ್ವಚ್ಛ ಆಗ್ತದೆ. ನೀರ್ ನಿಂದ್ರಲ್ಲ, ನೀರ್ ನಿಂದ್ರೋದ್ರಿಂದನೆ ದ್ವಾಮಿಗಳು ಹೆಚ್ಚಿಗಾಗಿ ಆ ದ್ವಾಮಿ ಕುಡಿಯೋದ್ರಿಂದ ಇವೆಲ್ಲ ಜ್ವರಗಳು ಬರೋದು. ಮತ್ತೆ ನೀವು ಸೊಳ್ಳೆ ಕಡ್ಡಿ ಕಟ್ಕೊಂಡು ಮಕ್ಕೋಬೇಕು ಮನೆಯಾಗ, ಹೊಲ್ಸಾರ ಮನೆಯಾಗೆಲ್ಲ ದ್ವಾಮಿ ನೋಣ ಆಗ್ಲಾರ್ದನ್ನ ನೋಡ್ಕೋಬೇಕು. ನೀರು ಎರಡು ದಿವಸಕ್ಕೊಮ್ಮೆ ಹೊಸ ಹೊಸ ನೀರು ತುಂಬ್ಕೋಬೇಕು. ಸ್ವಚ್ಛ ನೀರಿಂದ್ರೆ ಬರ್ತಾವ ಇವು ನೀರು ಬರದೆ ಕೊಡೆ ಆಗ್ತಿರ್ತಾವಲ್ಲ ಲಾರ್ವಾ ಅಂತ ಹೇಳಿದ್ರೆ ಹೆಸರು ಆ ಲಾರ್ವಾ ಹುಳಗಳು ಆಗ್ತದೆ. ಅದು ಏಳು ದಿವಸದ್ಮೇಲೆ 300 ತತ್ತಿ ಇಡ್ತದೆ. ಬೆಳಿತಾ ಬೆಳಿತಾ ದೊಡ್ಡದಾಗಿಬಿಟ್ಟು ಅದನ್ನೇ ಲಾರ್ವಾ ಆಗಿಬಿಡ್ತದೆ. ಆ ಸೊಳ್ಳೆ ನಮ್ಗೆ ಕಚ್ಚೋದ್ರಿಂದ ನಮ್ಗೆ ಮಲೇರಿಯಾ, ಡೆಂಗ್ಯೂ ಜ್ವರ, ಟೈಫಾಯ್ಡು ಮತ್ತೆ ಕೋಳಿ ಜ್ವರ ಈ ಥರ ಎಲ್ಲ ಜ್ವರಗಳು ಬರಾಕ್ತವೆ. ಮತ್ತೆ ಎಲ್ಲೆಲ್ಲ ರೋಡಿಗೆ ಹೋಗ್ಬೇಕಾದ್ರೆ ಜನರಿಗೆ ತಿರುಗಾಡಕ್ಕೆ ತೊಂದರೆ ಆಗ್ಲಾಕತ್ತಿತ್ತು. ದೊಡ್ಡದು ಏನೋ ಹೆಗ್ ಆಗಿತ್ತು ಅಂದ್ರೆ ಅದೇ ದಾಟಿ ಮೇನ್ ರೋಡ್ ಇತ್ತು ಅಂದ್ರೆ ಅಲ್ಲಿ ಅದು ಮುಚ್ಚಿಸಕ ನಾವು ಒಂದು ಟ್ರ್ಯಾಕ್ಟರ್ ಮರ್ಮಬೇಕಾದ್ರೆ ಓಡಿಸ್ತೀವಿ. ಅದಕ್ಕೊಂದು 2,000 ರೂಪಾಯಿ ಖರ್ಚು ವರ್ಗೂ ನಾವು ಮಾಡ್ತೀವಿ.